ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಈ ಆನಂದ್ ಆಡಿಯೋಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನನಗೊಂದು ತೊರ್ತ ಆಗ್ತಾಯಿಲ್ಲ. ಸೊ ಈಗ ವಿಷಯ ಏನಪ್ಪ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಕೋಟಿಗೊಬ್ಬ 3 ಟೀಸರ್ದು ಕಾಪಿರೈಟ್ ಇಶ್ಯೂ ಆಗಿತ್ತು. ಸೊ ಈಗ ಇಶ್ಯೂ ಏನಾಗಿದೆ, ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ನೋಡೋದಾದರೆ, ಸಂಜಯ್ ಪಾಲ್ ಅನ್ನೋ ವ್ಯಕ್ತಿ ಏನು ಕಾಪಿರೈಟ್ ಸ್ಟ್ರೈಕನ್ನು ಕೋಟಿಗೊಬ್ಬ 3 ಟೀಸರ್ ಮೇಲೆ ಹಾಕಿದ್ದ, ಸೊ ಅದು ರಿಮೂವ್ ಆಗಿದೆ. ಸೊ ಕಾಪಿರೈಟ್ ಬಂದು ಆನಂದ್ ಆಡಿಯೋ ಕಡೆಯೇ ಆಗಿದೆ. ಬಟ್ ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಆನಂದ್ ಆಡಿಯೋದವರು ಕೋಟಿಗೊಬ್ಬ 3 ಟೀಸರ್ನ ಇನ್ನೂ ಪ್ರೈವೇಟಲ್ಲೇ ಇಟ್ಟಿದ್ದಾರೆ. ಅದು ಏನಕ್ಕೆ ಅಂತ ನಿಜವಾಗೂ ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ಪ್ರೈವೇಟ್ ಅಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ಪ್ರೈವೇಟ್ ಅಂತ ಹಾಕ್ಬಿಟ್ರೆ ಅದು ಯಾರೂ ನೋಡೋಕ್ಕಾಗಲ್ಲ. ವೀಡಿಯೋ ಯಾರು ಅಪ್ಲೋಡ್ ಮಾಡಿರ್ತಾರೋ ಅವ್ರು ಮಾತ್ರ ನೋಡ್ಬೋದು. ನೀವು ಜಸ್ಟ್ ಆ ಲಿಂಕ್ ಕೂಡ ಓಪನ್ ಮಾಡಿ ನೋಡಿದ್ರೆ ದಿಸ್ ವೀಡಿಯೋ ಇನ್ ಪ್ರೈವೇಟ್ ಅಂತ ಬರುತ್ತೆ. ಸೊ ಆನಂದ್ ಆಡಿಯೋದವರು ಟೀಸರ್ನ ಏನಕ್ಕೆ ಪ್ರೈವೇಟಲ್ಲಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅಪ್ಡೇಟನ್ನು ಕೊಟ್ಟಿಲ್ಲ. ಸಾಕಷ್ಟು ಜನ ಇದು ಈಗಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ, K3 ಟೀಸರು ವಾಪಸ್ ಬಂದಿದೆಯಾ ಅಂತ. ಆ್ಯಂಡ್ ಈ ಇಶ್ಯೂ ಆದ ಟೈಮಲ್ಲಿ ಸುದೀಪ್ ಸರ್ ಕೂಡ ಇದ್ರ ಬಗ್ಗೆ ಹೇಳಿದರು, ನಾಳೆ ಟೀಸರ್ ಬರುತ್ತೆ ರಿಟರ್ನ್ ಅಂತೆಲ್ಲ ಹೇಳಿದರು. ಅದಾದಮೇಲೆ ಕೋಟಿಗೊಬ್ಬ 3 ಟೀಸರು ಇನ್ನೂ ಯೂಟ್ಯೂಬಿಗೆ ಬಂದಿಲ್ಲ. ಅದು ಬಂದಿದೆ, ಬಟ್ ಅವರು ಅದನ್ನು ಪ್ರೈವೇಟಲ್ಲಿ ಹಾಕಿದ್ದಾರೆ. ಅದಕ್ಕೇನು ಕಾರಣ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿಲ್ಲ. ನಾವಿಲ್ಲಿ ಎಕ್ಸಾಕ್ಟ್ ಕಾರಣ ಕೇಳ್ತಾ ಇಲ್ಲ, ನಿಮ್ಮದು ಒಳಗಡೆ ಇಂಟರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಎಕ್ಸಾಕ್ಟಾಗಿ ಇದೆ ಕಾರಣ ಏನಾಗಿದೆ ಅಂತ ನಮಗೆ ಸ್ಪೆಸಿಫಿಕ್ಕಾಗಿ ಹೇಳಿ ಅಂತ ಹೇಳ್ತಾ ಇಲ್ಲ ನೀವು. ಬಟ್ ಅದನ್ನ ಅಪ್ಡೇಟ್ ಮಾಡಿ, ಕೆಲವೊಂದು ಕಾರಣಾಂತರಗಳಿಂದ ಹಿಂಗಾಗಿದೆ, ಸೊ ಈ ಟೈಮಲ್ಲಿ ನಾವು ಟೀಸರ್ನ ಪಬ್ಲಿಕ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿ. ಸಾಕಷ್ಟು ಜನ ನಿಮ್ಮನ್ನ ಟ್ವಿಟರಲ್ಲೆಲ್ಲ ಕೇಳ್ತಾ ಇದ್ದಾರೆ, ಟ್ಯಾಗ್ ಮಾಡಿ ಕೇಳ್ತಾ ಇದ್ದಾರೆ. ನಾನು ಕೂಡ ಒಂದು 2-3 ಸಲ ಟ್ಯಾಗ್ ಮಾಡಿ ಕೇಳಿದೆ, ಆದರೂ ಕೂಡ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ನಂತರನೇ ಸಾವಿರಾರು ಜನ ನಿಮ್ಮನ್ನ ಟ್ಯಾಗ್ ಮಾಡಿ K3 ಟೀಸರ್ ಏನಾಯಿತು ಅಂತೆಲ್ಲ ಕೇಳ್ತಾ ಇದ್ದಾರೆ, ಆದರೂ ಕೂಡ ನೀವು ಯಾವುದೇ ಒಂದು ಅಪ್ಡೇಟನ್ನು ಕೊಟ್ಟಿಲ್ಲ. ಅಟ್ಲೀಸ್ಟ್ ಅಫಿಷಿಯಲಾಗಿ ಒಂದು ಟ್ವೀಟನ್ನು ಮಾಡಿ ಏನಾಗಿದೆ, ಯಾವಾಗ ಪಬ್ಲಿಕಲ್ಲಿ ಹಾಕ್ತೀರಾ ಅಂತ. ಸ್ವಲ್ಪ ಜನ ಆಲ್ರೆಡಿ ಟೀಸರ್ ಅವ್ರ ಹತ್ರ ಡೌನ್ಲೋಡ್ ಮಾಡ್ಕೊಂಡಿರೋದನ್ನ ಅಪ್ಲೋಡ್ ಮಾಡಿ ಅವರು ಸುಮ್ಮನೆ ವ್ಯೂಸ್ಗಳನ್ನ ತೊಗೊಳ್ತಾ ಇದ್ದಾರೆ. ಸೊ ದಯವಿಟ್ಟು ನೀವಿದ್ರ ಬಗ್ಗೆ ಏನಾದರೂ ಒಂದು ಅಪ್ಡೇಟನ್ನು ತಿಳಿಸಿ. ಎಸ್ಸಿನ ನೆಕ್ಸ್ಟ್ ಅಪ್ಡೇಟ್, ಅಲ್ಲು ಅರ್ಜುನ್ ಅವರು ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಈಗ ಪಕ್ಕದಲ್ಲಿ ನೀವು ಫಸ್ಟ್ ಲುಕ್ಕನ್ನು ನೋಡ್ತಾ ಇರ್ಬೋದು. ಸೊ ಇವತ್ತು ಅವರ ಬರ್ತಡೇ, ಅವರ ಬರ್ತಡೇ ಪ್ರಯುಕ್ತ ಅವರ ನೆಕ್ಸ್ಟ್ ಮೂವಿಯ ಫಸ್ಟ್ ಲುಕ್ಕನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಬಂದು 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅದರಲ್ಲಿ ನಮ್ಮ ಕನ್ನಡ ಕೂಡ ಒಂದು. ಅವರ ಫಸ್ಟ್ ಲುಕ್ಕನ್ನು ನೀವು ನೋಡೋದಾದರೆ ಒಂದು ಹ್ಯಾಂಗ್ರಿ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಒಂದು ರೆಟ್ರೋ ಲುಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೊಂದು ಪೋಸ್ಟರು, ಆ್ಯಂಡ್ ಇನ್ನೊಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಗಂಧದ ಮರಗಳನ್ನ ಕದ್ದು ಅವರು ಪೊಲೀಸ್ ಹತ್ರ ಸಿಕ್ಬಿದ್ದಿದ್ದಾರೆ, ಒಂದು ಕಳ್ಳನ ಪಾತ್ರ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಡೈರೆಕ್ಟರ್ ಬಂದು ರಂಗಸ್ಥಳಂ ಡೈರೆಕ್ಟರು ಸುಕುಮಾರ್ ಅವರು. ಸೊ ರಂಗಸ್ಥಳಂ ಕೂಡ ಕನ್ನಡದಲ್ಲಿ ಡಬ್ ಆಗಿ ರಿಲೀಸ್ ಆಗಿತ್ತು. ಸೊ ಅದೇ ಡೈರೆಕ್ಟರು ಇವಾಗ ಅಲ್ಲು ಅರ್ಜುನ್ ಅವ್ರ ಜೊತೆ ಬರ್ತಾ ಇದ್ದಾರೆ, ಅದರಲ್ಲೂ ನಮ್ಮ ಕನ್ನಡದಲ್ಲಿ ಬರ್ತಾ ಇದ್ದಾರೆ. ಇದು ನಿಜಕ್ಕೂ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾದ ಹೀರೋಯಿನ್ ಬಂದು ರಶ್ಮಿಕಾ ಮಂದಣ್ಣ ಅವರು. ನಿಜಕ್ಕೂ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಬೇರೆ ಸ್ಟೇಟ್ಗಳನ್ನ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ನಮ್ಮ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಒಂದು ಕನ್ನಡ ಡಬ್ಬಿಂಗ್ ಮಾರ್ಕೆಟ್ಗೆ ಒಂದು ಒಳ್ಳೆ ಬೆಳವಣಿಗೆ, ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.